ನಮಸ್ಕಾರ ಕರ್ನಾಟಕ ಏರಾಂಗ್ ನ್ಯೂಸ್ ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಎ9 ನ್ಯೂಸ್ ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಸರ್ಕಾರಿ ಕೆಲಸಕ್ಕೆ ಉಪಯೋಗಿಸಬೇಕಿದ್ದ ಪೈಪ್ಗಳನ್ನು ಖಾಸಗಿ ಕೆಲಸಕ್ಕೆ ಅಧಿಕಾರಿಗಳು ಉಪಯೋಗಿಸಿದ್ದಾರೆ ಎಂದು ಸಾವಯವ ಮತ್ತು ಬೀಜ ಪ್ರಮಾಣನ ಸಂಸ್ಥೆ ಅಧ್ಯಕ್ಷ ವಿಜಯಗೌಡ ಪಾಟೀಲ್ ಶನಿವಾರ ಹೇಳಿದರು. ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ಮಾತನಾಡಿದ ಅವರು, ಪಡಸಲಗಿಯಿಂದ ಸೋಮದೇವರಹಟ್ಟಿಯವರೆಗಿನ ಹಾಕಿದ ಬೆಲೆಬಾಳುವ ಸಿಮೆಂಟ್ ಪೈಪ್ಗಳನ್ನು ಬಾಬಾನಗರ ಗ್ರಾಮ ಪಂಚಾಯಿತಿ ಹಾಗೂ ಕೆಲವರು ನೀರಾವರಿ ಇಲಾಖೆ ಅನುಮತಿ ಪಡೆಯದೆ ದುಬಾರಿ ಬೆಲೆ ಪೈಪ್ಗಳನ್ನು ಖಾಸಗಿಯಾಗಿ ತೆಗೆದುಹಾಕಿ ಇತರ ಕೆಲಸಕ್ಕೆ ಉಪಯೋಗ ಮಾಡುತ್ತಿದ್ದಾರೆ. ಇದು ಖಂಡನೀಯ ಕೆಲಸ ಆಗಿದೆ. ಕೂಡಲೇ ಯಾರು ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ಕೋಟಿ ರೂಪಾಯಿ ಇದು ಕೆರೆ ತುಂಬ ಯೋಜನೆ ಮಾಡಿದ್ದೀವಿ. ಈ ಪೈಪ್ ಅನ್ನ ತಗೊಂಡು ಅಲ್ಲಿ ಅಲ್ಲಿ ಎರಡು ಹಾಕ್ಯಾರ, ಅಲ್ಲಿ ಒಂದು ಹಾಕ್ಯಾರ, ಒಂದು ಹಾಕ್ಯಾರ ನೋಡ್ರಿ. ಇಲ್ಲಿ ಆರು ಇದಕ್ ಯಾರ ಹಿನ್ನೆಲೆ ಇದಾರ? ಈ ಸರ್ಕಾರದ ಬಂದಿತ್ತು ಇದೆಲ್ಲ. ಈಗ ನೋಡ್ರಿ, ಈಗ ಇವ ಏ ಜತಿ ಇವ ಆಚೆ ಕಡೆ ಇರ್ತಾನ, ಈ ಕಡೆ ಏನ್ ಸಂಬಂಧ ಇಲ್ಲ. ಇವನಿಗೆ ಕಳ್ಸ್ಯಾರ ಅವ್ರು ಈ ಪೈಪ್ ಜೋಡ್ಸಕ್ ಹೇಳಿ. ಈಗ ಎಲ್ಲ ಮುಕ್ಕಾಗ್ಯಾವ, ಹೆಂಗ್ ಪೈಪ್ ಜೋಡಿಸ್ತಿರ್ಬೇಕು? ಈಗ ಎಲ್ಲ ಮುಕ್ಕಾಗ್ಯಾವ. ಈಗ ಅದಕ್ಕೊಂದು ವಯಸ್ಸಾರ ಇರ್ತದ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.